ಹೇಳಿ. ಹಳೆಯ ವಾಡೆ ಅಂತಂದ್ರೆ ಇದು ಸುಮಾರು 300-400 ವರ್ಷ ಆಗುತ್ತೆ. ಸುಮಾರು 4 ಎಕರೆ ಟೋಟಲ್ ಅಷ್ಟರಲ್ಲೇ ಕಟ್ಟಿರೋದು. ಇದು ಟೋಟಲ್ ನಮ್ಮ ಮಾಲೆ ಪಾಟೀಲ್ ಫ್ಯಾಮಿಲಿ ಅಂದ್ರೆ ಸುಮಾರು ಒಂದು 700-800 ಎಕರೆ ಆಗುತ್ತೆ. ಹಾಲಿಗೆ ಒಂದು 100-150 ಆಕಳ, ಇನ್ನ ನಿಮಗೆ ಕಮ್ಮಿ ಅಂದ್ರೆ 100 ಲೀಟರ್ ಮಜ್ಜಿಗೆ ರೆಡಿ ಇರ್ತೈತಿ ಇಲ್ಲಿ. ಸ್ನೇಹಿತರೆ, ಆತ್ಮೀಯರೆ, ನಮಸ್ತೆ. ನಿಮಗೆ ನಾನು ಹೇಳಿದಾಗೆ ಕೌಲೂರಿನ ಒಂದು ದರ್ಶನ, ಕೌಲೂರು ವಾಡೆಯ ಒಂದು ದರ್ಶನ ಮಾಡಿಸೋಕೆ ಅಂತ ಬಂದಿದ್ದೇವೆ. ನಮ್ಮ ಜೊತೆಗೆ ಈ ವಾಡೆಯ ಮಾಲೀಕರಾದಂಥ ಪ್ರದೀಪ್ ಗೌಡ ಮಾಲಿ ಪಾಟೀಲ್ ಸರ್ ಇದ್ದಾರೆ. ಸರ್, ನಮಸ್ತೆ. ಸರ್, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ ತಮಗೆ ಧನ್ಯವಾದ. ನಮ್ಮನ್ನು ತಮ್ಮ ವಾಡೆಯ ಒಂದು ಟೂರ್ಗೆ ಸ್ವಾಗತಿಸಿದ್ದಕ್ಕೆ ಸರ್. ಕಲಾ ಮಾಧ್ಯಮ ಯೂಟ್ಯೂಬ್ ಭಾಳ ಒಳ್ಳೆಯ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಕರ್ನಾಟಕದಾಗ ಇರ್ತಕ್ಕಂಥ ಹಳೆಯ ಮನೆತನ ಹಳೆ ಏನಾದರೂ ಹೊಸ್ತ ಕಂಡಂಥದ್ದು ಅಂಥದ್ದೆಲ್ಲದು ತಾವು ಇವಾಗ ಯೂಟ್ಯೂಬ್ ಮುಖಾಂತರ ಜನರಿಗೆ ತಲುಪಿಸಿದ್ರಿ, ತುಂಬ ಖುಷಿ ಆಗ್ತದೆ. ತಮಗೆ ದೇವರು ಹೀಗೆ ಒಳ್ಳೆಯದು ಮಾಡಲಿ ಅಂತಂದು ತಮಗೆ ಹಾರೈಸ್ತೇನೆ. ನಿಮ್ಮ ಹಾರೈಕೆ ಇರಲಿ. ಸರ್, ನಿಮ್ಮ ವಾಡೆಗೆ ಬರೋಕ್ಕೆ ಮುಂಚೆ ಏನಿದು ಕವಲೂರು, ಏನು ವಿಶೇಷ ನಿಮ್ಮೂರು? ಕವಲೂರು ಇದು ಎಂಟೈರ್ ಮೊದಲು ಹಳೇ ರಾಯಚೂರು ಜಿಲ್ಲಾ ಫಸ್ಟಿಗೆ ಇದ್ದಾಗ ಹೈಯೆಸ್ಟ್ ಲ್ಯಾಂಡ್ಸ್ ಇರೋದೇ ಈ ಕೌಲೂರಲ್ಲಿ. ಈ ಊರಿಗೆ ಸುಮಾರು 25-26,000 ಎಕರೆ ಜಮೀನಿದೆ. ಈ ಕೌಲೂರು 10-12 ಕಿಲೋಮೀಟರ್ ಸರೌಂಡಿಂಗ್ ಇದೆ ಏರಿಯಾ. ಓ, ಅಷ್ಟು. ಸುಮಾರು 8-10,000 ಜನಸಂಖ್ಯೆ ಇರತಕ್ಕಂಥ ಊರು ಇವಾಗ ಕೌಲೂರು. ಅಂದರೆ ಹಳ್ಳಿ ಅನ್ನೋಕ್ಕಿಂತಲೂ ದೊಡ್ಡ ಹಳ್ಳಿ. ಹೌದು, ದೊಡ್ಡ ಹಳ್ಳಿ, ದೊಡ್ಡ ಊರು. ಹೌದು. ಈ ಊರಿಗೆ ಇಬ್ಬರು ವಿಲೇಜ್ ಅಕೌಂಟೆಂಟ್ ಇದಕ್ಕೆ. ಓ, ಒಂದೇ ಒಂದು ಪಂಚಾಯತಿ, ಪಕ್ಕದಲ್ಲಿ ಒಂದು ಸಣ್ಣ ಗುಡಿಗೇರಿ ಅಂತ ಇದೆ. ಬಟ್ ಅದು ವಿಶೇಷವಾದ, ಯಾಕಂದರೆ ಒಂದು ಊರು ಸೀಮೆ ಮುಗಿದ ನಂತರ ಇನ್ನೊಂದು ಊರು ಸೀಮೆ ಬರುತ್ತೆ. ಆ ಗುಡಿಗೇರಿ ಕೌಲೂರು ಸೀಮೆಯಲ್ಲೇ ಮಧ್ಯದಲ್ಲೇನೇ ಇದೆ. ಅದು ಕೌಲೂರದೇ ಒಂದು ಭಾಗ. ಅದು ಇದೇ ಇದು ಕೊಪ್ಪಳ ಜಿಲ್ಲೆನ ಗದಗ ಜಿಲ್ಲೆ? ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಕೊಪ್ಪಳ ಜಿಲ್ಲೆ ಕೊಪ್ಪಳ ಬಾರ್ಡರ್ ಇಲ್ಲಿ 6-7 ಕಿಲೋಮೀಟರ್ ಹೋದರೆ ಗದಗ ಜಿಲ್ಲೆ ಸ್ಟಾರ್ಟ್ ಆಗುತ್ತೆ. ಅದೇ ಗಡಿ, ಕೊಪ್ಪಳ ಜಿಲ್ಲೆಯ ಗಡಿ ಭಾಗದ ಹಳ್ಳಿ, ಗಡಿ ಭಾಗದ ಕಟ್ಟ ಕಡೆ ಹಳ್ಳಿ ಅನ್ನೋಕ್ಕೂ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ವಾಡೆಗೆ ಬರೋಣ ಸರ್. ನೋಡಕ್ಕೆ ಬಹಳ ಬೃಹತ್ ಆದಂತ ಒಂದು ಅರಮನೆಯ ಸ್ಟ್ರಕ್ಚರ್ ಇದೆ. ಹೌದು. ಏನಿದ್ರ ಇತಿಹಾಸ, ಯಾವಾಗ ಶುರು ಆಯಿತು, ಏನು ನಿಮ್ಮ ತಮ್ಮ ಕುಟುಂಬದ ಹಿನ್ನೆಲೆ? ನಮ್ಮದು ಮೂಲತಃ ಆಂಧ್ರ, ಪರ್ವತ್ ಪಾನಗಲ್ ಅಂತ. ಯಾವ್ದು ಸರ್? ಪರ್ವತ್ ಪಾನಗಲ್ ಅಂತಂದು ಆಂಧ್ರ. ಅಲ್ಲಿ ಹಿಂದಕ್ಕೆ ಆದಿಲ್ ಶಾಹಿ ಅವರು ದಂಡೆತ್ತಿ ಬಂದಾಗ ಅಲ್ಲಿಂದ ಬಿಟ್ಟು ಬಿಜಾಪುರ ಜಿಲ್ಲಾ ಬೆಳಗಿ ತಾಲೂಕಿಗೆ ಬಂದು ಸೆಟ್ಲ್ ಆದ್ವಿ ನಾವು. ಅಲ್ಲಿದ್ದ ಒಂದು 4-5-7 ತಲೆಮಾರು ಮಟ್ಟ ಅಲ್ಲಿ ಹೋಗಿ ಅಲ್ಲಿದ್ದ ಒಬ್ಬರು ಕೌಲೂರಿಗೆ ಬಂದು ಇಲ್ಲಿ ಗೌಡಿಕಿ ತಗೊಂಡ್ರು. ಇಲ್ಲೇ ನೈಜಾಮದ ಆಡಳಿತ, ಹಳೆ ರಾಯಚೂರು ಜಿಲ್ಲಾ, ಹಳೆ ರಾಯಚೂರು ಅಂದರೆ ಹೈದರಾಬಾದ್ ಕರ್ನಾಟಕ, ಇವಾಗ ಕಲ್ಯಾಣ ಕರ್ನಾಟಕ ಅಂತ ಇವಾಗ ಇಟ್ಟಿದ್ದಾರೆ ಅವರು. ಅವತ್ತಿನ ಟೈಮ್ದಲ್ಲಿ ನಮಗೆ ಜಾಗೀರ್ದಾರಿಕೆ ಕೊಟ್ಟರು. ಅವಾಗ ಇಲ್ಲಿ ಮಾಲಿ ಪಾಟೀಲ್ ಅಂತ ನಮಗೆ ಸರ್ ನೇಮ್, ಹುದ್ದೆ ಅದು. ಇಟ್ಸ್ ಎ ಪೋಸ್ಟ್. ಎಸ್, ಇಟ್ಸ್ ಎ ಪೋಸ್ಟ್. ಮಾಲಿ ಪಾಟೀಲ್, ಮಾಲಿ ಪಾಟೀಲು ಅಥವಾ ಮುಲ್ಕಿ ಪಾಟೀಲು, ಜಾಗೀರದಾರು, ಜಮೀನ್ದಾರು, ನಾಡಗೌಡರು ಅಂತ ಅದು ಒಂದು ಅಂದರೆ ಆ ಜಮೀನ್ದಾರಿಗೆ ಒಂದೊಂದು ಏರಿಯಾದಾಗ ಒಂದೊಂದು ಪೋಸ್ಟಿಂಗ್. ಅದು ಏನು ಆ ಪೋಸ್ಟ್ ಅಂದರೆ ಏನು ಮಾಡಬೇಕು, ಏನು ಜವಾಬ್ದಾರಿ ಇರ್ತಿತ್ತು ಆ ಪೋಸ್ಟ್ ಅಂತಂದರೆ? ನಮಗೆ ಸುಮಾರು ಒಂದು 8-10 ಹಳ್ಳಿ ಜಾಗೀರದಾರು. ಅಂದರೆ ನಾವಲ್ಲಿದ್ದ ಕಂಪ್ಲೀಟ್ ರೆವೆನ್ಯೂ ಕಲೆಕ್ಟ್ ಮಾಡಿ ಅದನ್ನು ನೈಜಾಮಿಗೆ ನಾವು ಒಪ್ಪಿಸ್ಬೇಕು. ಓ, ನಮ್ಮ ಅಂಡರ್ನಲ್ಲಿ ಪೊಲೀಸ್ ಪಾಟೀಲರು ಬರ್ತಾರೆ, ಶ್ಯಾಮ್ ಬೋರು ಬರ್ತಾರೆ, ಕುಲಕರ್ಣಿ ಅವರು ಅಂತಾರಲ್ಲ, ಈ ಧಾರವಾಡ ಸೇರೋದು ಕುಲಕರ್ಣಿ ಅವರು ಅಂತಾರೆ, ನಮ್ಮಲ್ಲಿ ಶ್ಯಾಮ್ ಬೋರ್ ಅಂತೀವಿ. ಅಂದರೆ ಅವರು ಲೆಕ್ಕ ಅಕೌಂಟಿಂಗ್, ರೆವೆನ್ಯೂನು ಇಲ್ಲೇ. ಅಂದರೆ ಇವು ಎಲ್ಲ ಹಫ್ತೆ ವಸೂಲು ಮಾಡೋದು, ಅದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟೋದು, ಅದೆಲ್ಲ ನಾವೇ ಮಾಡಬೇಕು. ಅಂದರೆ ರೈತರ ಕಂದಾಯ ವಸೂಲಿ, ಕಂದಾಯ ವಸೂಲಿ ಪ್ಲಸ್ ಅವ್ರದ್ದು ಇವಾಗ ನಾವು ಸಬ್ ರಿಜಿಸ್ಟ್ರಿಗೆ ಹೋಗಿ ಸೇಲ್ಸ್ ಮಾಡ್ತೀವಿ, ಮ್ಯೂಟೇಷನ್ ಮಾಡಿಸ್ಕೊಂಬರ್ತೀವಿ, ತಹಸೀಲ್ದಾರ್ ಆಫೀಸಿಗೆ ಹೋಗ್ತೀವಿ, ಡಿ ಸಿ ಆಫೀಸಿಗೆ ಹೋಗ್ತೀವಿ, ಅದೆಲ್ಲ ಇಲ್ಲೇ ಆಗೋದು. ಓ, ಆ ಕೇಂದ್ರ ಇದು? ಆ ಕೇಂದ್ರ. ಅಷ್ಟು ಜವಾಬ್ದಾರಿ ಇರ್ತದೆ? ಅಷ್ಟು ಜವಾಬ್ದಾರಿ. ವರ್ಷಕ್ಕೆ ಒಮ್ಮೆ ಅವ್ರು ಬಂದು ಒಂದು ವರ್ಷದ ನಾವೇನು ಲೆಕ್ಕಪತ್ರ ನೋಡಿ ವರ್ಗಾವಣೆ ಆಗಿರೋದು, ಟ್ರಾನ್ಸ್ಫರ್ಸ್ ಆಗಿರೋದು, ಅವಕ್ಕೆಲ್ಲ ಒಂದು ಫೀಸ್ ಇರ್ತಿತ್ತು. ಅದೇ ಫೀಸ್ ಇವಾಗ ಚೇಂಜಸ್ ಆಗಿದೆ. ಸರ್ಕಾರಕ್ಕೆ ನಾವು ಕರ್ನಾಟಕ ಸ್ಟೇಟಿಗೆ ಕಟ್ತೀವಿ ನಾವು. ಸೊ ಅವಾಗ ನಿಜಾಮದ ಗೌರ್ಮೆಂಟಿಗೆ ಅವ್ರಿಗೆ ಕಟ್ಬೇಕು. ಅವ್ರದ್ದೊಂದು ಏನೋ ರೇಟ್ಸ್ ಇರ್ತಿದ್ದು. ಆ ರೇಟ್ ಪ್ರಕಾರ ನಾವು ಲ್ಯಾಂಡ್ ಟ್ರಾನ್ಸ್ಫರ್ ಆಗಲಿ ಅಥವಾ ಮ್ಯೂಟೇಷನ್ ಮಾಡಿಸೋದ್ರಾಗಲಿ ಅಥವಾ ವರ್ಗಾವಣೆ ಸೇಲ್ಸ್ ಮಾಡಿರ್ತಾರಲ್ಲ ಅದು ಈ ಥರ, ಅದು ವಿರಾಸತ್ತು ಆಫ್ಟರ್ ಡೆತ್ತು ಇಂಥವೆಲ್ಲ ಬರ್ತಾವಲ್ಲ, ಅದು ಎಲ್ಲದು ನಾವೇ ಮಾಡೋದಿಲ್ಲ. ಆಮ್ಯಾಗೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲು, ಓಕೆ, ಪೊಲೀಸ್ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ನಾವೇ ಮಾಡಬೇಕು. ನ್ಯಾಯ ಅದು ಇದು ಆತಂದರೆ ಓಕೆ ಇಲ್ಲೇ ಬರಬೇಕು, ಇಲ್ಲಿ ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಸೊ ಇಟ್ ವಾಸ್ ಲೈಕ್ ಕೋರ್ಟ್ ಆಲ್ಸೋ, ಕೋರ್ಟ್ ಆಲ್ಸೋ ಪ್ಲಸ್
ಪೊಲೀಸ್ ಸಿಂಗಲ್ಸ್ ಅಂದ್ರೆ ಒಂದು ಆರಕ್ಷಕ ಠಾಣೆ, ಒಂದು ಕೋರ್ಟು, ಹೌದು, ಒಂದು ಕಂದಾಯ ಇಲಾಖೆ, ಎಲ್ಲವೂ ನಿಮ್ ಕಂಟ್ರೋಲ್? ಎಲ್ಲ ಇಲ್ಲಿ ಕಂಟ್ರೋಲ್. ಅದಕ್ಕಾಗಿ ಒಬ್ಬೊಬ್ರು ಸಿಬ್ಬಂದಿ ಪೊಲೀಸ್ ಪಟ್ಲ್ ಅಂತ, ಪೊಲೀಸ್ ಗೌಡಿಕೆ ಅಂತಾರೆ, ಪೊಲೀಸ್ ಪಟ್ಲರ್ ಅಂತಾರೆ. ಅವ್ರದ್ದು ಏನಪ್ಪ ಅಂದ್ರೆ ಆ ಪೊಲೀಸ್ ಉದ್ಯೋಗ. ಇಶಾನ್ ಬೋರು ಅಕೌಂಟೆನ್ಸಿ, ಅದು ಬೇಕಾ ಬೇಕಲ್ಲ, ಅವರು ಇರೋದು. ನಾವು ಗೌಡಿಕೆ ಅಂದ್ರೆ ಎಲ್ಲರ ಮೇಲೆ, ಒಂದು ಡಿ ಸಿ ಇದ್ದಂಗೆ. ಎಸ್, ಒಬ್ಬ ಜಿಲ್ಲೆ ಒಬ್ಬರು ಡಿ ಸಿ ಇರ್ತಾರಲ್ಲ, ಆ ಥರ ಈ 8-10 ಹಳ್ಳಿಗೆ ನಾವು ನಿಮ್ಮ ಜಾಗಿರಿಗೆ ಬರುವಂತ ಅಷ್ಟಕ್ಕೂ ನೀವು ಡಿ ಸಿ. ಹೌದು, ಅದಷ್ಟು ಕಲೆಕ್ಷನ್ ಬಂದು ತೊಗೊಂಬಂದು ನಾವು ಇಡ್ತಿದ್ವಿ. ಅವ್ರು ವರ್ಷಕ್ಕೊಮ್ಮೆ ಬಂದು ನಮ್ಗೆ ಅಲ್ಲಿ ಟಪಲಾಗ್ತಿದ್ರು, ಇಂಥ ತಾರೀಕಿಗೆ ನಾವು ನಿಮ್ಮಲ್ಲಿಗೆ ಬರ್ತೀವಿ ಅಂತಂದು ಅವಾಗ ಅವ್ರು ಬಂಡಿ ಕೊಟ್ಟು ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಂದ್ರೆ ನಮ್ಮ ಬನ್ನಿಕೊಪ್ಪ, ಬನ್ನಿಕೊಪ್ಪ ಬರ್ತ ಸಿಕ್ತ, ಅಲ್ಲಿದ್ದ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕುಂದಿರ್ಸ್ಬೇಕು. ಒಂದು ತಿಂಗಳ ಇರ್ತಿದ್ರು, ಎಲ್ಲ ಟ್ಯಾಕ್ಸದ್ದೆಲ್ಲ ನೋಡ್ಕೊಂಡು ಎಷ್ಟೆಷ್ಟಾಗಿದೆ ಏನು ಎಂತೂ, ಅಥವಾ ಕೆಲವು ನಾವು ಕಟ್ಟಿರೋದಲ್ಲ ಟ್ಯಾಕ್ಸ್ ಕಟ್ಟಕ್ಕಾಗಿರೋದಲ್ಲ, ಅದು ಮಾಫ್ ಏನಿಲ್ಲ, ಬಟ್ ನಾವು ಕೈಲಿ ಕಟ್ಟಬೇಕು, ಹಿಂದಾಗ ನಂತರ ಇಸ್ಕರಿ ನೀವು ಅಂತ. ಸೊ ಅವ್ರಿಗೆ ಎಷ್ಟು ಬರಬೇಕು ರೆವಿನ್ಯೂ ಅಷ್ಟು ಕೊಡಲೇಬೇಕು ನಾವು. ಅದು ಮೊದಲೇ ಇರ್ತದೆ, ಇಷ್ಟು ಹಳ್ಳಿ, ಮನೆ, ನಂಬರ್ ಆಫ್ ಲ್ಯಾಂಡ್ಸ್ ಇಷ್ಟು, ಸೊ ಅದರದಿಷ್ಟು ಟ್ಯಾಕ್ಸ್ ಬರಬೇಕು, ನಂಬರ್ ಆಫ್ ಮನೆ ಇಷ್ಟು, ಅದರದಿಷ್ಟು ಟ್ಯಾಕ್ಸ್ ಬರಬೇಕು, ಪ್ಲಸ್ ವರ್ಗಾವಣೆ ಆಗಿರೋದು ಅದು ಲೆಕ್ಕ ಮಾಡ್ತಿದ್ರು, ಇಷ್ಟು ಟ್ಯಾಕ್ಸ್ ಬರಬೇಕು. ಸೊ ಯಾವುದು ಲ್ಯಾಂಡ್ ರೆವಿನ್ಯೂಸ್ ಕಟ್ಟಿರೋದಲ್ಲ, ಸೊ ಇಷ್ಟು ಇದ್ರದ್ದು ಡಿಫ್ರೆನ್ಸ್ ಬಂದಿದೆ, ಅದನ್ನ ನಾವು ಕಟ್ಟಬೇಕು, ನಂತರ ನೀವು ಇಸ್ಕೊಳ್ಳಿ ಅಂತ. ಇಸ್ಕೊಳ್ಳಿ ಬಿಡಿ, ನಿಮ್ಮಿಷ್ಟ, ನಮಗೆ ಕಟ್ಟಿ. ಎಷ್ಟೇ ತಲೆಮಾರು ತಾವು ಹಂಗಾರೆ ಆ ಜಾಗೀರ್ದಾರ? ಜಾಗೀರ್ದಾರು ಟೋಟಲ್ ಈ ನಮ್ಮ ವಂಶಸ್ಥರು ಪರ್ವತ್ಪಾನಗಳಂತ ಹಿಡಿದು ಇಲ್ಲಿವರೆಗೂ ಅಂತಂದರೆ, ಅಂದರೆ ನಾವು ಆ ಪರ್ವತ್ಪಾನಗಳ ಬಿಟ್ಟು ಬೆಳಿಗ್ಗೆ ಸೆಟ್ಲ್ ಆಗಿ ಬೆಳಿಗ್ಗೆಯಿಂದ ಇಲ್ಲಿಗೆ ಬಂದ್ವಿ. ಒಂದು ಫ್ಯಾಮಿಲಿ ಬೆಳಿಗ್ಗೆಯಲ್ಲಿ ಉಳಿತು, ನಾವು ಇಲ್ಲಿ ಬಂದ್ವಿ. ಅಲ್ಲಿಲ್ಲದ ಲೆಕ್ಕ ಹಾಕಿದರೆ ನಾನು 18th ಜನ್ರೇಷನ್, 18th ತಲೆಮಾರು. ತಲೆಮಾರು ತಮ್ಮದು ಇಲ್ಲೇ ಸುಮಾರು 9-10 ಹತ್ತಾಗುತ್ತೆ. ಹಾಗಾದ್ರೆ ವಾಡೆ ಕಟ್ಟಿದ ಯಾವಾಗ ಸರ್? ಅವಾಗಲೇ ಇಲ್ಲೇನು ಬಂದು ನೆಲೆಸಿದ್ರು, ಅವಾಗಲೇ ಇದು ವಾಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಒಂದೊಂದು ತಲೆಗೆ ಒಂದೊಂದು ಟೈಪ್ ಕಟ್ಕೊಂತ ಕಟ್ಕೊಂತ ಬಂದರು. ಓಕೆ, ಅದು ಏನು ಡೇಟ್ ಇದ್ರೆ ಇದು ಯಾವಾಗ ಕಟ್ಟಿದ್ದು? ಇದ್ರದ್ದು ಡೇಟು ಅದು ಶಾಸನ ಏನಿಲ್ಲ, ಒಂದು ಒಳಗಡೆ ಒಂದು ಇದೆ, ಅದು ಇಟ್ ಇಸ್ ಬಿಲ್ಟ್ ಇನ್ 1929. ಅದ್ರದ್ದು ಒಂದು ನಿಮಗೆ ಸಿಗುತ್ತೆ, ಬಟ್ ಅದಕ್ಕಿಂತ ಒಳಗಡೆ ಅದು ಇಲ್ಲ ರೆಕಾರ್ಡ್ಸ್. ಈ 1929 ಕಟ್ಟಿದಲ್ಲ ಇದು? ಇದು ಅಲ್ಲ, ಒಳಗಡೆ ಒಂದು ಪಾರ್ಟ್, ಓನ್ಲಿ ಒನ್ ಪಾರ್ಟ್ ಈಸ್ ಬಿಲ್ಟ್ ಇನ್ 1929. ಓಕೆ, ಅದು ಅವತ್ತು ಕೊಪ್ಪಳ ಜಿಲ್ಲಾ ಅಂತಲೇ ಇತ್ತು, ಅದನ್ನು ಇದೆ ಅದ್ರ ಮೇಲೆ. ಓ, ಅದು 1929 ಕೊಪ್ಪಳ ಜಿಲ್ಲಾ? ಎಸ್. ಓಕೆ ಓಕೆ. ಅವ್ರು ಎಷ್ಟು ವರ್ಷ ಹಳೆ ವಾಡೆ ಇರಬಹುದು ಸರ್? ಹಳೆ ವಾಡೆ ಅಂತಂದ್ರೆ ಇದು ಸುಮಾರು 300-400 ವರ್ಷ ಆಗುತ್ತೆ. ಅದು ಕನ್ಫರ್ಮ್? ಅದು ಕಮ್ಮಿ ಚಾನ್ಸ್, ಅದಕ್ಕೇನು ಕಮ್ಮಿ ಇಲ್ಲ. ಓಕೆ, ಅಂದ್ರೆ ಇದೊಂಥರ ಒಂದು ಕೋಟೆನೇ? ಕೋಟೆನೇ, ಹೌದು ಹೌದು ಹೌದು. ಈ ತರ ನಮಗೆ ವಾಚ್ ಟವರ್ಸ್ 4 2 ಬಿದ್ದು ಹೋಗಿದೆ ಹಿಂದೆ, ಅದನ್ನ ಮತ್ತೆ ಫ್ಲಾಟ್ ಆಗಿ ಮಾಡಿಬಿಟ್ಟು ರೌಂಡ್ ಮಾಡಲಿಲ್ಲ. ಇವು 2 ವಾಚ್ ಟವರ್ ಈ ಕಡೆ ಆ ಕಡೆ ಇಟ್ಕೊಂಡಿದ್ವಿ. ಓಕೆ, ಅದು ನಮ್ಮ ಪ್ರಾಪರ್ಟಿನೇ, ಇದು ನಮ್ಮ ಪ್ರಾಪರ್ಟಿ, ನಮ್ಮ ಅಣ್ಣತಂಬರಿಗೆ ಹೋಗಿದೆ ಇದು. ಇದು ಅದು. ಓಕೆ, ಬನ್ನಿ ಸರ್, ನೋಡೋಣ. ಇವನು ನನ್ನ ಮಗ, ಹಿರಿಯ ಮಗ ಸುಚಿತ್ ಅಂತಂದು. ಹಲೋ ಸುಚಿತ್, ಹಾಯ್. ಇವನು ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ನಾವು 7th SEM. ಓಕೆ, ಫೈನಲ್ ಇಯರ್. ಫೈನಲ್ ಇಯರ್. ಸೊ ಇನ್ನೊಂದು 6 ತಿಂಗಳಲ್ಲಿ ಮುಗಿಯುತ್ತೆ ಓದು. ಎಸ್, ಆಲ್ ದಿ ಬೆಸ್ಟ್, ಶುಭವಾಗಿ. ಥ್ಯಾಂಕ್ ಯು. ಎಸ್ ಸರ್, ಮೇಲ್ಗಡೆ ಒಂದಷ್ಟು ಚಿತ್ರ ಚಿತ್ತಾರ ಇದ್ದಾವೆ, ನಾವು ಬೇರೆ ಒಳಗೆ ಗಮನಿಸಿಲ್ಲ, ಅದು ಅಂದರೆ ಇರಲಿಲ್ಲ. ಏನು ವಿಶೇಷ ಅವೆಲ್ಲ ಏನು ಸರ್? ಇದು ಸಿಂಹ ಬಾಗಲ ಅಂತಂದು, ಹಿಂಗಾಗಿ ನಮಗೆ ಫ್ಯಾಮಿಲಿದು ಇದು ಸಿಂಬಲ್ ಅದು ಸಿಂಹ. ಇದು ಎಲ್ಲ ಕಡೆನೂ ಇದೆ ನಮ್ಮ ಮನೆಯಲ್ಲಿ. ಅವಾಗ ಹಿಂದಕ್ಕೆ ಸೀಲಿಂಗ್ಸ್ ಇರ್ತಿದ್ವಲ್ಲ, ಅದು ನಾವು ಆ ಥರ ಸೀಲಿದ್ದು. ಓ, ಸೀಲು? ಸೀಲು ನಾವು ಮಾಡ್ಬೇಕಲ್ಲ, ಎಲ್ಲಿದ್ದು? ಇದು ಅಫಿಷಿಯಲ್ ಇವ್ರದೇ ಸೀಲು ಅಂತ ಗೊತ್ತಾಗಕ್ಕೆ ಮಾಡ್ತಾರಲ್ಲ. ಹೌದು ಹೌದು, ಡಿ ಸಿ ಸೀಲ್ ಇದ್ದಂಗೆ ಆ ಥರ ಸೀಲು ಇತ್ತು, ಅದು ಕಳೆದು ಹೋಗಿದೆ. ಇವಾಗ ನಮ್ಮ ಹತ್ರ ಇಲ್ಲ, ಅವ್ರ ರೆಕಾರ್ಡ್ಸ್ ನಾವು ನೋಡಿದ್ವಿ, ಬಟ್ ಅದು ಎಲ್ಲಿ ಮಿಸ್ಪ್ಲೇಸ್ ಆಗಿದೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಇದು ಸಿಂಹ ಬಾಗಲ ಅಂತಂದು ಇದು, ಬಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಈ ಮಂಟನಕ್ಕದ್ದು ಸಿಂಹದ ಸಂಬಂಧ ಇದ್ದಿದ್ದು ಎಲ್ಲ ದಂಡ ಬೆರಂಡು. ಹೌದು ಹೌದು, ನಮ್ಮ ಈಗಿನ ಈಗಲ್ಲ, ಅವಾಗೇನ ಹಾಕಿದಾರೆ ನೋಡಿ. ಹೌದು ಹೌದು, ಇಲ್ಲಿ ಗಂಡು ಪೆರಂಡು ಆ ಕಡೆ ಈ ಕಡೆ. ಹೌದು, 400 ವರ್ಷದಿಂದ. ಹೌದು ಹೌದು, ಅಂದ್ರೆ ಗಂಡು ಬೇರೆ ಕಾನ್ಸೆಪ್ಟ್ ಹೊಸದಲ್ಲ. ಹೊಸದಲ್ಲ, ಈಗ ಅದು ಗೌರ್ಮೆಂಟಿಗೆ ಹಾಕೊಂಡಿದ್ದಾರೆ, KSRTC ಬಸ್ ಮೇಲೆ ಹಾಕಿದ್ದಾರೆ. ಬಟ್ ಬಿಫೋರ್ ದ್ಯಾಟ್ ನಮ್ಮ ಮನೇಲಿ ಇದೆ ಅದು. ಮತ್ತೆ ಈ ಆರ್ಕಿಟೆಕ್ಚರ್ ಬಗ್ಗೆ ಏನಾದ್ರು ಗೊತ್ತಾ ಸರ್? ಹೇಗೆ ಕಟ್ಟಿದ್ವಿ ಆ ಥರದ್ದು ಏನಾದ್ರು ಮಾಹಿತಿ? ಇದ್ರದ್ದೇನು ಅಷ್ಟು ಐಡಿಯಾ ಇಲ್ಲ ಸರ್ ನನಗೆ. ಓಕೆ, ಬನ್ನಿ ಸರ್. ಎಷ್ಟು ವಿಶಾಲವಾದ ಜಾಗ ಸರ್? ಸುಮಾರು 4 ಎಕರೆ ಜಮೀನಿದೆ ಇದಕ್ಕೆ ಟೋಟಲ್, ಅಷ್ಟರಲ್ಲೇ ಕಟ್ಟಿರೋದು ಇದು. ವಾಡೆ ಇರೋದೇ 3 ಎಕರೆ ಜಾಗ. ವಾವ್. ಇದು ನಮ್ಮದು
ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಆಕ್ಟಿವಿಟೀಸ್ಗೆ ಇದು ಇಷ್ಟು ಓಪನ್ ಸ್ಪೇಸ್ ಇದೆ. ಇದು ನಮ್ದು ಮೂಲ ಕೃಷಿನೇ, ಕೃಷಿನೇ, ಕೃಷಿ ಬಿಟ್ಟು ಬೇರೆ ಬಿಸ್ನೆಸ್ ಇಲ್ಲ ಮೊದಲಿದ್ದು, ಈಗ ಅದು ಕೃಷಿನೇ ಇದೆ. ಇವತ್ತಿಗೂ ನಾವೇ ಜಮೀನು ಮಾಡ್ತೀವಿ, ನಾವು ಯಾರಿಗೂ ಲೀಸು ಅಂತದ್ದು ಏನು ಕೊಟ್ಟಿಲ್ಲ, ಎಲ್ಲ ಸ್ವಂತಕ್ಕೆ ಜಮೀನು ಮಾಡ್ತಾ ಇದೀವಿ. ಮೊದಲಿಗೆಲ್ಲ ಎತ್ತು ಅದರಲ್ಲೇ ಮಾಡ್ತಿದ್ವಿ, ಇವಾಗ ಲೇಬರ್ ಪ್ರಾಬ್ಲಮ್, ಎತ್ತು ಮೇಂಟೈನ್ ಮಾಡೋದು ಕಷ್ಟ. ನಾವು ಇವತ್ತು ಬೇಕಂದ್ರೆ 10 ಜೊತೆ ಎತ್ತು ತಂದು ಕೊಡಂದ್ರೆ ತಂದು ಕೊಡ್ಬೋದು ನಾನು, ಬಟ್ ಆ ಬಸವಣ್ಣನ ಮೇಂಟೈನ್ ಮಾಡ್ಬೇಕಲ್ಲ, ಅದು ತುಂಬ ಕಷ್ಟ. ಲೇಬರ್ಸ್ ಲೇಬರ್ ಪ್ರಾಬ್ಲಮ್ ಆಗ್ತದೆ. ಹೀಗಾಗಿ ಒಂದು ಬಿಟ್ಟು 4 ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀವಿ ಇವಾಗ, ಕಂಪ್ಲೀಟ್ ಟ್ರ್ಯಾಕ್ಟರ್ ಮೇಲೇ ಎಲ್ಲದು ವ್ಯವಸಾಯ ಮಾಡ್ತಾ ಇದೆ. ಎಷ್ಟು ಭೂಮಿ ಇರ್ಬೋದು ಕೇಳ್ಬೋದಾ? ಇದೆ ಟೋಟಲ್ ಫ್ಯಾಮಿಲಿ, ಇದು ನಮ್ಮ ಮಾಲಿಪಾಟಲ್ ಫ್ಯಾಮಿಲಿ ಅಂದ್ರೆ ಸುಮಾರೊಂದು 700-800 ಎಕರೆ ಆಗುತ್ತೆ. ಅದರಲ್ಲಿ ನಾನು ಮಾಡ್ತಾ ಇರೋದು 400 ಎಕರೆ ಅಂದ್ರೆ ಇನ್ನೇನು, ನಾವು ಡಿವಿಷನ್ ಆಗಿದ್ದೀವಲ್ಲ, ಸೊ ಅವರು ನಮ್ಮ ಅಣ್ಣ ತಮ್ಮದು ಎಲ್ಲ ಸೇರಿಸಿ ಒಂದು ಸುಮಾರು 700-800 ಆಗುತ್ತೆ. ಅವ್ರವ್ರ ಜಮೀನು ಅವ್ರು ಮಾಡ್ತಿದ್ರೆ ನಾನು ನಮ್ಮ ಒಂದು ಕುಟುಂಬ ನಮ್ಮ ಜಾಯಿಂಟ್ ಇದೆ, ನಾವು 4 ಜನ ಅಣ್ಣಂತಮ್ಮರು, ನಮ್ಮ ತಂದೆ ನಮ್ಮ ತಂದೆಯವರಿಗೆ 4 ಜನ ಅಂತಮ್ಮ, ಅದು ಎಲ್ಲ ಕೂಡಿ ಒಂದು ಯೂನಿಟ್. ವೆರಿ ನೈಸ್. ಸೊ 4 ಟ್ರ್ಯಾಕ್ಟರ್ ಬೇಕೇ ಬೇಕು ಬಿಡಿ. ಆ ಕಾಲದ ಕೋಟೆ ಬಾಗಿಲು ಹೌದು, ಇದು ಟೀಕ್ ಡೋರ್, ಒರಿಜಿನಲ್ ಟೀಕ್. ಹಾಂ, ಒರಿಜಿನಲ್ ಟೀಕೆ, ಬಟ್ ಏನು ನಾವು ಕೆಡಿಸಿಲ್ಲ, ಕೆಟ್ಟರು ವೀಕ್ ಆಗಿದೆ, ಬಟ್ ಇಲ್ಲಿ ಏನು ಮಾಡಿದ್ವಿ ಅಂದರೆ ಸ್ಟೀಲ್ ಪ್ಲೇಟ್ ಕೊಟ್ಟಿವಿ. ಹಾಂ, ಎಲ್ಲ ಸಮಸ್ಯೆ ಆಗಿದೆ ಅಲ್ಲೇ, ಈ ಕಡೆ ಈ ಕಡೆ ಸ್ಟೀಲ್ ಪ್ಲೇಟ್ ಕೊಟ್ಟು ಅದನ್ನು ಹಾಗೆ ನಿಂದಿಸ್ತಿದ್ವಿ, ಕೆಡಿಸ್ಬಾರ್ದು, ಒರಿಜಿನಾಲಿಟಿ ಹೋಗುತ್ತೆ, ಒರಿಜಿನಾಲಿಟಿ ಹೋಗುತ್ತೆ ಅಂತಂದು. ಆಮೇಲೆ ಇಲ್ಲೆಲ್ಲ ವೀಕ್ ಆಗಿದೆ, ಇದಕ್ಕೆಲ್ಲ ಹಿಂಗೆ ಸ್ಟೀಲ್ ಪಟ್ಟಿ ಹಾಕಿದ್ದೀವಿ ಹಿಂಗೆ. ಇದು ಅವ್ರು ಹಾಕಿದಲ್ಲ ನೀವು? ಇದು ಹಿಂದಗಡೆ ಮಾಡಿರೋದು, ಕೆಳಗಡೆ ಅದು ಎಲ್ಲ ಅಂದರೆ ವೀಕ್ ಆಗಿ ಹಿಂಗೆ ಡೋರ್ ಇಳಿತಲ್ಲ, ಭಾಳ ವರ್ಷ ಆದಮೇಲೆ ಹಿಂಗೆ ವೇಟಿಗೆ ಕುಗ್ಗುತ್ತಲ್ಲ, ಅದು ಆಗ್ಬಾರ್ದು ಅಂದ್ರೆ ನಾವು ಸ್ಟೀಲ್ ಪಟ್ಟಿ ಕೊಟ್ಟಿವಿ ಹಿಂದಗಡೆ. ಬಟ್ ಇದು 400 ಇಯರ್ಸ್ ಡೋರೇ? ಹಾಂ, ಓಲ್ಡೇ. ಓ, ಅವಾಗ ಡಿಸೈನ್ಸ್ಗಳಿವೆ? ಹೌದು ಹೌದು, ಒಂದಿಷ್ಟು ಹೋಗಿತ್ತು, ಇದರಲ್ಲಿ ಮತ್ತೆ ಹೊಸದು ಮಾಡಿ ಹಾಕಿದ್ವಿ. ಇದು ಹೊಸದು, ಇದು ಹೊಸದು, ಒಂದಿಷ್ಟು ಯಾವುದು ಹೋಗಿತ್ತು, ಬಟ್ ಅದೇ ಸ್ಟ್ರಕ್ಚರ್ನಲ್ಲಿ ಮಾಡಿ ಹಾಕಿದ್ವಿ ಸರ್. ಅವಾಗ ಗ್ರೂ ನೋಡಿ ಸರ್. ಹೌದು, ಅಂದರೆ ಕಲ್ಲಿಗೆ ತಗೊಂಡು ಸೇರಿಸಿ, ಕಲ್ಲಿಗೆ ಸೇರಿಸಿಬಿಡೋದು. ಈ ಕೆಳಗಡೆ ಒಂದೇ ಇದು ಹಿಂಗೆ ನಿಂದಿಸ್ಲಿಕ್ಕೆ ಒಂದು ಪಾಯಿಂಟ್ ಅಷ್ಟೇ, ಇದಕ್ಕೆ ಹಿಂಜಸ್ವಿ ಅದು ಏನು ಇರೋದಿಲ್ಲ ಸರ್. ಇದು ಆ ಕಾಲದ ಇದು? ಹೌದು, ಅದು ಬೇರಿಂಗ್ ಈಗ ನಾವು ಹಾಕಿದ್ದೀವಿ, ಅದರಲ್ಲಿ ಅದು ಸ್ವಲ್ಪ ವೀಕ್ ಆಗಿದೆ ಅಂತಂದು ಬೇರಿಂಗ್ ಕೊಟ್ಟಿದ್ದೀವಿ, ಸ್ವಲ್ಪ ಮೂಮೆಂಟ್ ಫ್ರೀ ಬರಲಿ ಅಂತ. ಹೌದು, ಡೈಲಿ ಕ್ಲೋಸ್ ಮಾಡ್ತೀವಿ, ನೈಟ್ ಬೆಳಗ್ಗೆ ಓಪನ್ ಮಾಡ್ತೀವಿ. ಯಾರನ್ನ ಬರೋಪ್ಪ ಗಟ್ಟಿ ಹೊರಗೆ ತಳ್ಳಕ್ಕಿನ್ನ ತಳ್ಳ ಸರ್ ಒಂದ್ಸಲ. ಹಾ, ತಾಳಿ ಏಯ್, ತಾಳಿ ಅಷ್ಟೇ ಇದು. ಹಾ, ಸ್ವಲ್ಪ ಕೆಳಗೆ ಇಳಿದಿದೆ ಇವಾಗ ಅದು. ಆ ಡೋರ್ ಹಾಕ್ಬೇಕು. ಲಾಕ್ ಇದು ಹಾಕ್ಬೇಕು, ಅದನ್ನು ಹಾಕ್ಬೇಕು, ಚೈನ್ ಇದೆ. ಸೇಫ್ಟಿ, ಸೇಫ್ಟಿ ಪರ್ಪಸ್. ಬಟ್ ನಾವು ಒಂದೇ ಹಾಕಿರ್ತೀವಿ, ಅಷ್ಟಿದ್ರು ಕೂಡ ಈ ಚಿಕ್ಕ ಡೋರು ಓಪನ್ ಇರುತ್ತೆ ಅಡ್ಡಾಡ್ಲಿಕ್ಕೆ. ಬನ್ನಿ ಸರ್, ಜೈಲ್ ತರ. ಈ ಚಿಕ್ಕ ಡೋರ್ ಏನಿಲ್ಲ, ಜಸ್ಟ್ ಸುಮ್ಮನೆ ಇಷ್ಟು ಹಾಕಿರ್ತೀವಿ ಇದನ್ನೇ. ಯಾರು ಬರ್ಬೇಕಂದ್ರೆ ಅದನ್ನ ತೆಗಿಯಕ್ ಆಗೋದಿಲ್ಲ, ಬರ್ಬೇಕಂದ್ರೆ ಅವರೇ ಓಪನ್ ಮಾಡ್ಕೊಂಡ್ ಬರ್ತಾರೆ. ಅದೇನು ಮಾಡಬಹುದು, ಸುಮ್ಮನೆ ಸೇಫ್ಟಿ ಇದಿಷ್ಟಿಲ್ಲ, ಡೋರ್ ಹಾಕಿದೇವೆ ಅನ್ನ ಕಷ್ಟ ಅದು, ಬಟ್ ಯಾರಾದ್ರೂ ಬರಬಹುದು. ಇದು ಹಳೆದ ನೀವು ಹಾಕೊಂಡಿದ್ದೆ ಸರ್? ಇದು ಹಳೆದೆ. ಹೌದು ಹೌದು ಹೌದು, ಇದನ್ನ ಸರ್ಸ್ಬೋದು, ವಜ್ಜ ಮಾಡಿದೆ ಅದು. ಬರ್ರಪ್ಪ ಯಾರನ್ನ ಅವಾಗ ಲಾಕ್ ಮಾಡ್ಬೇಕಾದ್ರೆ ಇದನ್ನ ಮ್ಯಾಲೆ ಹತ್ತಿ ಹಿಂಗ್ ದೂಗಿಸಿದ್ರು. ಓಹೋ, ಅದು ಬರಲ್ ಬಿಡಿ ಈಗ ಅಲ್ಲಿಗೆ ಜಾಮ್ ಆಗ್ಯದ. ಈಗ ನಾವು ಅದನ್ನ ಯೂಸ್ ಮಾಡೋದೇ ಇಲ್ಲ. ಓಕೆ, ವಾಪಸ್. ಹಾಂ, 400 ವರ್ಷಕ್ಕೆ ಕಬ್ಬಿಣ ಅದು. ಹೌದು, ರಷ್ಟ್ ಹಿಡಿದಿಲ್ಲ ನೋಡಿ ಸರ್. ರಷ್ಟ್ ಇಲ್ಲ, ಈಗ 2 ದಿನ ರೋಡಕ್ಕೆ ಬಿಸಾಕಿರ್ತದೆ ಕಬ್ಬಿಣ ಇದಾಗುತ್ತೆ. ಅಲ್ಲ, ನಮ್ಮೂರು ಅವಾಗ ಎಷ್ಟು ಗಟ್ಟಿ ಇದ್ರೆ ಡೋರೇ ಸಾಕು. ಹೌದು, ಇದು ನಿಮ್ಮ ಒಳಾಂಗಣ? ಇದು ಒಳಾಂಗಣ ಅಂದರೆ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದ್ದು, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು, ಈ ಗೋಡೌನ್ಸು. ಹಾಂ, ಆಮೇಲೆ ಇದೆಲ್ಲ ಆಗಲೇ ಗೋಡೌನ್ ಏನು ಸರ್? ಹಾಂ, ಅವಾಗಲ್ಲ, ಹಳೆ ಗೋಡೌನ್. ಏನಾದ್ರೂ ಲೇಬರ್ ಶೆಡ್? ಇಲ್ಲ, ಗೋಡೌನೇ. ಹಾಂ ಹಾಂ, ಮೊದಲಿದ್ರು ಗೋಡೌನು. ಓಕೆ, ಯಾಕಂದರೆ ಅವಾಗ ಕೃಷಿ ಉಪಕರಣಗಳು ಜಾಸ್ತಿ ಅಲ್ಲ. ಹೌದು, ಮ್ಯಾನ್ಯುಲ್ ಇದ್ದಿದ್ದರಿಂದ. ಮ್ಯಾನ್ಯುಲ್ ಅವಾಗ 60 ಜೊತೆ ಎತ್ತು ನಮಗೆ. ಹಾಂ ಹೌದು, 60 ಜೊತೆ ಎತ್ತು. ಇದು ಗುಡಿಗೆರೆ ಅಂತ ಒಂದು ಊರು ಬರ್ತಂತ ಹೇಳಿದ್ನಲ್ಲ, ಅದು ಊರು ನಾವೇ ಕ್ರಿಯೇಟ್ ಮಾಡಿದಂಥ ಊರು. ಯಾಕಂದರೆ ಅವಾಗ ಅವತ್ತು
6,000 ಎಕರೆ ಜಮೀನು ನಮಗೆ ಬಿಫೋರ್ ಇಂಡಿಪೆಂಡೆನ್ಸ್. ಪಾಟೀಲ್ ಕೈದಾಗ ಹೌದು ಬಿಫೋರ್ ಇಂಡಿಪೆಂಡೆನ್ಸ್ 6,000 ಎಕರೆ ನಮಗೆ ಇದ್ದಿದ್ದು 6,000 ಎಕರೆ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಸೀಲಿಂಗ್ ಆಕ್ಟ್ಸ್ ಅಂತ ಅವು ಎಲ್ಲ ಬಂದ್ವಲ್ಲ, ಸೊ ಅದು ಕಟ್ಟಾಗಿ ಕಟ್ಟಾಗಿ ಇವಾಗ ಒಂದೊಂದು ಫ್ಯಾಮಿಲಿಗೆ 54 ಎಕರ್ಸ್ ಅಂತ ಇದೆ ಸೀಲಿಂಗ್. ಸ್ವಲ್ಪ ಈ ಮೇಜರ್ ಆದವ್ರಿಗೆ ಅವ್ರಿಗೆ ಒಂದೊಂದು ಹೋಲ್ಡಿಂಗ್ ಇದೆ. ಬಟ್ ಅವಾಗ 60 ಜೊತೆ ಎತ್ತು, ಅವ್ರು 60 ಜೊತೆ ಎತ್ತು ಎಲ್ಲಿ ಕಟ್ತಿದ್ರಿ? ಇಲ್ಲ ಇಲ್ಲ, ಇಲ್ಲೇ ಆಳುಂಡಿ ದಾರಿಗೆ ಒಂದು ತೋಟ ಇದೆ, ಅಲ್ಲಿ ಶೆಡ್ಡು, ಗುಡಿಗೇರಿಯಲ್ಲಿ ಶೆಡ್ ಇದೆ, ಆಮೇಲೆ ಇಲ್ಲಿ ಮನೆಯಲ್ಲಿನೂ ಇದೆ, ಎಲ್ಲ ಕಡೆನೂ ಕಟ್ತಿದ್ವಿ. ಮತ್ತೆ ಮನೆಗೆ ಹಾಲಿಗೆ ಬೇರೆ ಇದ್ವಿ ನಾವು, ಹಾಲಿಗೆ ಒಂದು 100-150 ಎಮ್ಮೆ ಆಕಳ, 100-150 ವಾಡೆಯವ್ರು ಹಾಲು ಕುಡಿಯೋಕೆ. ಹಾ, ಎಲ್ಲರೂ ಎಲ್ಲರೂ ಒಟ್ಟು ದಿನ ನಿಮಗೆ ಕಮ್ಮಿ ಅಂದರೂ 100 ಲೀಟರ್ ಮಜ್ಜಿಗೆ ರೆಡಿ ಇರ್ತೈತಿ. ಇಲ್ಲೇ ಇಡೀ ಊರಾರೇ ತೊಗೊಂಡು ಹೋಗ್ತಿದ್ರು ಮಜ್ಜಿಗೆ, ಅಷ್ಟು ಹೈನ ಅದನ್ನು ಮಜ್ಜಿಗೆ ಮಾಡೋದು. ಯಾವ ಬೆಣ್ಣೆ ಬೇಕಂದ್ರೆ ಬೆಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪ, ಹಾಲು ಬೇಕಂದ್ರೆ ಹಾಲು, ಮಜ್ಜಿಗೆ ಬೇಕಂದ್ರೆ ಮಜ್ಜಿಗೆ, ಯಾರು ಎಷ್ಟು ತೊಗೊಂಡು ಹೋಗ್ಲಿಕ್ಕೆ ಕೇಳೋಂಗಿಲ್ಲ. ಆಮೇಲೆ ಅವಾಗ ಟೀ ಸ್ಟಾಲ್ಸು ಇದ್ದಿದ್ದಿಲ್ಲ, ಯಾರಾದರೂ ಹೋಟ್ಲು ಇಲ್ಲ, ಯಾರು ಬಂದು ಇಲ್ಲೇ ಊಟಕ್ಕೆ ಬರಬೇಕು, ಊರಿನ ಮುಖ್ಯಸ್ಥರ ಮನೆಗೆ ಬರಬೇಕು, ಏನಾದ್ರು ವ್ಯವಸ್ಥೆ ಮಾಡ್ಬೇಕಂದ್ರೆ ಮುಖ್ಯಸ್ಥರ ಮಾಡ್ಬೇಕಲ್ಲ ಹಿಂದಿನ ಕಾಲದಲ್ಲಿ ಅವತ್ತಿಂದು. ಇವಾಗ ಯಾರ ಮನೆಗೇನು ಹೋಗೋದಲ್ಲ, ಏನಾದ್ರು ಕ್ಯಾಂಟೀನ್ ಇದೆ ಬರಪ್ಪ ಅಂತಾರ. ಹೌದು ಹೌದು, ಆ ಥರ ವೈಭವ ಕಂಡಿರೋ. ಹೌದು, ಅದೆಲ್ಲ ನಿಮ್ಗೆ ಕೃಷಿ ಉಪಕರಣ ಇಟ್ಕೊಳ್ಳೋಕೆ ಗೋಡೌನ್. ಹಾಂ, ಗೋಡೌನು. ಇವಾಗೆಲ್ಲ ಅದು ಎತ್ತಿಂದು ಸಾಮಾನು ಇಲ್ಲ, ಸೊ ಟ್ರ್ಯಾಕ್ಟರ್ ಸಾಮಾನು. ಟ್ರಾನ್ಸ್ಫಾರ್ಮೇಶನ್ ನೋಡಿ, ಜಗದ ನಿಯಮ. ಈ ಶೆಡ್ಡೆಲ್ಲ ಅವಾಗ ಹಾಕಿದ್ರೆ ಸರ್? ಇಲ್ಲ, ಇದು ಲೇಟೆಸ್ಟ್ ಆಗಿರೋದು, ಸುಮಾರು ಒಂದು 700-800 ವರ್ಷ ಆಗಿರ್ಬೇಕು ಅಷ್ಟೇ. ಅದು ಇದು ಆ್ಯಕ್ಚುಲಿ ರಾಟಿ ಕೋಲಿ ಅಂತ ಹೆಸರು. ರಾಟಿ ಕೋಲಿ, ರಾಟಿ ಕೋಲಿ ಅಂತ ಅದಕ್ಕೆ ಹೆಸರು. ಅಂದ್ರೆ ಸರ್, ಅಂದರೆ ಹಿಂದಕ್ಕೆ ಇದು ಹಳ್ಳಿ ಮಾಡ್ತಿದ್ರಲ್ಲ, ಹತ್ತಿ, ಹತ್ತಿದು ಕಾಟನ್ಲಿಂದ ಸೀಡ್ ತೆಗಿತಿದ್ರು, ಬೀಜ ತೆಗಿತಿದ್ರು. ಹೌದು, ತೆಗೆದು ಚರಕ ನೂಲು, ಅದು ಇಲ್ಲಿ ಒಳಗಡೆ ಇರುತ್ತೆ. ಓಹೋ, ನೂಲಿಂದು ಅಂದ್ರೆ ಅವಾಗ ಬಟ್ಟೆ ಇಲ್ಲೇ ತಯಾರಾಗ್ತಿತ್ತ? ಬಟ್ಟೆ ಅಲ್ಲ, ನೂಲು. ನೂಲು, ನೂಲು ತಯಾರು ಮಾಡ್ತಿದ್ರು. ಬಹುಶಃ ನಿಮ್ಮ ಹೊಲದಲ್ಲಿ ಬೆಳೆದ ಹತ್ತಿ? ನಮ್ಮ ಹೊಲದಲ್ಲಿ ಬೆಳೆದ ಹತ್ತಿ. ಅದನ್ನೇ ಅಂದ್ರೆ ಅವಾಗ ಮಷಿನ್ ಇದ್ದಿದ್ದಿಲ್ಲ, ಆ ಕಾಲಿಲಿ ನೇಯ್ತಿದ್ರು ಹಿಂಗೆ. ಅದು ಅದೊಂದು ಇನ್ಸ್ಟ್ರೂಮೆಂಟ್ ಇತ್ತು, ಅದ್ರ ಏನೋ ಹಿಂಗೆ ತಿಕ್ಕಿ ತಿಕ್ಕಿ ಅದು ಸೀಡ್ ತೆಗೆದು ಕಾಟನ್ ಬೇರೆ ಮಾಡ್ತಿದ್ರು. ಅವಾಗ ಮಾರ್ಕೆಟ್ನು ಇಲ್ಲಿದ್ದ ಶಿರ್ಸಿ ಕಾಟನ್ ಮಾರ್ಕೆಟ್, ಶಿರ್ಸಿ ಉತ್ತರ ಕನ್ನಡ, ಅಲ್ಲಿಗೆ ಬಂಡಿ ಮುಖಾಂತರ ತೊಗೊಂಡು ಹೋಗ್ತಿದ್ರಂತೆ. ಟ್ರ್ಯಾಕ್ಟರ್ ಇದ್ದಿದ್ದಿಲ್ಲ, ಎತ್ತಿನ ಗಾಡಿಲೆ. ಓ, ಸೊ ಅದಕ್ಕೆ ಅದನ್ನ ರೆಡಿ ಮಾಡ್ಲಿಕ್ಕೆ ಇದು ಒಂದು ಏರಿಯಾ. ಓಕೆ, ಒಂದು ಮನೆ. ಹಾ, ಒಂದು ಮನೆ ಒಳಗಡೆ ಎಲ್ಲ ಹಾಲ್ ಗತೆ ಇದೆ. ಅದು ಇವಾಗೆಲ್ಲ ಸ್ವಲ್ಪ ಡ್ಯಾಮೇಜಸ್ ಆಗಿದೆ, ಅದು ರಿನೋವೇಷನ್ ಮಾಡ್ಬೇಕು, ಡ್ಯೂ ಫಾರ್ ರಿನೋವೇಷನ್. ಓಕೆ ಸರ್, ಯಾವುದು ಬಸ್ ಇದೆ ನೋಡೋಣ ಮನೆ ಸರ್, ಫೋಟೋ ಒಳ್ಳೆ ಫೋಟೋ ಇದೆ. ಮೊದಲು ನಮ್ಮ ಬಸ್ ಸರ್ವಿಸ್ ಇದ್ದು ನಿಮ್ದೆ? ನಮ್ದೇ, ಕೊಪ್ಪಳ್ ಟು ಮುಂಡ್ರಿಗೆ ಫೋಟೋ. ಹ್ಞೂ, ಬಸ್ ನಮ್ಮ ಅವಾಗ ತಗೋಳ್ತೀವಿ. ಹೀಗಿದೆ ಸರ್ ಬಸ್? ಹೌದು, ನಿಮ್ದೇ? ನಮ್ಮದೇ ಬಸ್. ಹಾಂ, ಅಂದರೆ ಸ್ವತಂತ್ರ ಬಂದ್ಮೇಲೆ? ಹಾಂ, ಸ್ವತಂತ್ರ ಬಂದ್ಮೇಲೆ. ಓಕೆ, ಫಾರ್ಗೋ ಬಸ್ಸಸ್ ಅಂತಂದು ಅವಾಗ. ಆರು ಬಸ್ ಇದು? ಆರು ಬಸ್. ಹೌದು, ಆರು ಬಸ್, ಕೊಪ್ಪಳ್ ಟು ಮುಂಡ್ರಿಗೆ. ಹಾಂ, ಒಳಗಡೆ ಎಲ್ಲ ಇಂಟೀರಿಯರ್ ವಿಲೇಜಸ್ ಕವರ್ ಮಾಡ್ತಿದ್ದೆ. ಹಾಂ, ಓಕೆ. ಅಂದರೆ ಸ್ವತಂತ್ರ ಬಂದಾಗ ಇನ್ನೂ ಸರ್ಕಾರಗಳು ಹಳ್ಳಿಗೆ ಬಸ್ ಬಿಡೋಕ್ಕೆ ಮೊದಲು ನಾವು ಬಸ್ ಬಿಡ್ತು. ಬಸ್ ಸರ್ವಿಸ್ 87 ನವೆಂಬರ್ಗೆ ರೂಟ್ ನ್ಯಾಷನಲೈಸ್ ಆಯಿತು. ಹಾಂ ಹಾಂ, ಅವಾಗ ನಮ್ಮದು ಪ್ರೈವೇಟ್ ಬಸ್ಸಸ್ ಬಂದ್ ಮಾಡಿದರು ಹೈದರಾಬಾದ್ ಕರ್ನಾಟಕ. ಬಿಫೋರ್ ದ್ಯಾಟ್ ಮುಂಬೈ ಕರ್ನಾಟಕ ಬಸ್ ಬಂದಾದವು. 87 ನವೆಂಬರ್ಗೆ ಹೈದರಾಬಾದ್ ಕರ್ನಾಟಕ ಬಂದಾದವು. ಈಗ ದಾವಣಗೆರೆ ಚಿತ್ರದಲ್ಲಿ ಅದಿದೆ, ಆ ಕಡೆ ಅದನ್ನು ಕೈ ಹಾಕಿದ್ರು, ಬಟ್ ಅದು ಮಾಡಲಿಲ್ಲ. ಈ ಭಾಗ ಮಾಡಿದ್ರು, ಅದು ಹಾಗೆ ಉಳಿತು. ಹೀಗಾಗಿ ಅಲ್ಲಿ ಪ್ರೈವೇಟ್ ಬಸ್ ಉಳಿತಾ ಇದೆ. ದಟ್ ಮೀನ್ಸ್ ಈ ಕಡೆ ಎಲ್ಲ ಪ್ರೈವೇಟ್ ಬಸ್ ಕಾಣಿದ್ರೆ ಆ ಕಾರಣಕ್ಕೆ. ಹೌದು, ಅವಾಗ ಕ್ಲೋಸ್. ಹೌದು ಹೌದು, 87 ಲಾಸ್ಟ್, ಎಂಟೈರ್ ನಾರ್ತ್ ಕರ್ನಾಟಕ 87ಗೆ ಬಂದಾದಂಗೆ. ಬಿಫೋರ್ 87 ಮುಂಬೈ ಕರ್ನಾಟಕ ಬಂದಾಯ್ತು, ನಂತರ ಹೈದರಾಬಾದ್ ಕರ್ನಾಟಕ ಬಂದಾಯ್ತು. ಏನ್ ಮಾಡಿದ್ರೆ ಬಸ್ಸಸ್? ಬಸ್ಸಸ್ ಸೋಲ್ಡ್. ಈಗ ನೋಡಿ, ಈ ಕಡೆ ಏನು ಇಲ್ಲ ಬಸ್ಸಸ್. ಮಂಗಳೂರು ಸೈಡ್, ಚಿತ್ರದುರ್ಗ, ದಾವಣಗೆರೆ ಆ ಸೈಡ್ ಜಾಸ್ತಿ ಪ್ರೈವೇಟ್ ಬಸ್ಸಸ್. ಹೌದು, ಇವ್ರು ಹೇಳ್ದಂಗೆ ಅಲ್ಲಿ ಸ್ಟಾಪ್ ಮಾಡಿಲ್ಲ. ನಮ್ದು ಏನಾದ್ರೂ ಸ್ಟಾಪ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಬಹುಶಃ ತಮ್ಮದು ಬೇರೆ ಅಂತ ಒಂದು ದೊಡ್ಡ ಸಂಸ್ಥೆ. ಹೌದು ಹೌದು ಹೌದು, ಮೈಸೂರಲ್ಲೇ ಇದೆ ಉದಾಹರಣೆಗೆ. ಉದಯರಂಗ ಬಸ್ ಅವೆಲ್ಲ ಕೊಳ್ಳೇಗಾಲ, ಮೈಸೂರು, ಚಿತ್ರದುರ್ಗ, ಮಂಗಳೂರಲ್ಲೇ ಜಾಸ್ತಿ ಇದೆ. ಮಂಗಳೂರು, ಉಡುಪಿ ಹಂಗೆಲ್ಲ ಅವೆಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಡಾಮಿನೆಂಟ್. ಯಾಕೆ ಆ ಪಾಲಿಸಿ ಗೊತ್ತಾ ನಿಮ್ಗೆ ಏನಾದರೂ? ಅದು ಯಾಕೆ ಇಲ್ಲಿ ಕ್ಲೋಸ್ ಮಾಡೋದು? ಇಲ್ಲ ಅಂದರೆ ಗೌರ್ಮೆಂಟನ್ನ ಬಸ್ ಓಡಬೇಕು, ಪ್ರೈವೇಟ್ ಆಪ್ರೇಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಸರ್ಕಾರದ್ದು. ಯಾವುದೇ ಸರ್ಕಾರ ನಾನು ಟೀಕೆ ಮಾಡೋದಲ್ಲ, ಬಟ್ ಅವ್ರ ಪಾಲಿಸಿ ಅದು. ಸೊ ಅದಕ್ಕೆ ನ್ಯಾಷನಲೈಸ್ ಮಾಡೋಣ, ಗೌರ್ಮೆಂಟ್ ಬಸ್ಸೇ ಓಡಬೇಕು. ಸೊ ದೇ ವಾಂಟ್ ಟು ಬಿಕಮ್ ಎ ಮೊನೋಪಲಿ. ಗೌರ್ಮೆಂಟ್ ವಾಂಟ್ ಟು ಬಿಕಮ್ ಮೊನೋಪಲಿ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.